ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಲ್ ಸಿ ಪರೀಕ್ಷಾ ಲೀಕ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಕ್ರಿಮಿನಲ್ ಕೇಸ್ ಆಗ್ತಾರಂತೆ ಏನಂತ ಮಾಹಿತಿ ಒಂದು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ವೆಬ್ಸೈಟ್ ಮಂಡಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಸೇರಿ ಶಿಕ್ಷಣ ಇಲಾಖೆ ನಡೆಸುವ ಪರೀಕ್ಷೆಗಳಲ್ಲಿ ಅವ್ಯವಹಾರ ಕಾಪಿ ಗೀಪಿ ಹೊಡೆದು ಅವ್ಯವಹಾರದಲ್ಲಿ ಬಾರಿ ಆದರೆ ಸರ್ಕಾರಿ ನೌಕರನ ವಜಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಅಕ್ರಮಕ್ಕೆ ಎರಡ ಸಹಕರಿಸ ಪ್ರಕಾರ ಮಾಡಿದ್ದಾರೆ ಖಾಸಗಿ ಶಾಲೆ ಹಾಗೂ ಇನ್ನಿತರ ವ್ಯಕ್ತಿಗಳಲ್ಲಿ ವಿರುದ್ಧ ಕ್ರಿಮಿನಲ್ ಮೊಕದ್ದೊಮ್ಮೆ ಕ್ರಿಮಿನಲ್ ಮೊಕದ್ದಮೆ ಆಗ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಎಫ್ಐಆರ್ ಹಾಕಿ ಅವರ ಕ್ರಿಮಿನಲ್ ಮೊಕದ್ದಮೆ ಆಗ್ತಾರೆ ಈ ಕುರಿತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ಬಿಟ್ಟು ಎಚ್ಚರಿಕೆ ನೀಡಿದೆ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ನೋಡೋದ್ರೆ ನಿಮಗೆ ಪ್ರಶ್ನೆ ಪತ್ರಿಕೆ ಸುವರಿಕೆ ಮನಲ್ಲೇ ಹಳೆಯ ಆದೇಶ ಪ್ರತಿಯನ್ನು ಪರೀಕ್ಷಾ ಮಂಡಳಿ ಬಂದ್ಬಿಟ್ಟು ವೆಬ್ಸೈಟ್ ನಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಶಿಕ್ಷಣ ಕಾಯ್ದೆ ಎರಡ್ ಸಾವಿರದ ಹದಿನೇಳರ ಪ್ರಕಾರ ಪರೀಕ್ಷೆ ಅವ್ಯವಹಾರ ಪ್ರಕರಣದಲ್ಲಿ ಪ್ರತ್ಯಕ್ಷವಾಗಿ ಆಗಿರ್ಬೋದು ಪರೋಕ್ಷವಾಗಿ ಪಾಲ್ಗೊಳ್ಳುವ ಸರ್ಕಾರಿ ಇಲಾಖೆ ಅಧಿಕಾರಿ ಸಿಬ್ಬಂದಿ ಸರ್ಕಾರ ಹಾಗೂ ಅನುದಾನ ರಹಿತ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಇತರ ಯಾವುದೇ ಸರ್ಕಾರಿ ಸಂಸ್ಥೆಗಳ ವ್ಯಕ್ತಿಗಳಾಗಿದ್ದರೆ ವಜಾಗೊಳಿಸ್ತೀವಿ ವಜಾ ಮಾಡ್ತೀವಿ ಖಾಸಗಿ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿ ಅಥವಾ ಕಾನೂನು ಬಾಧಿತವಾಗಿ ಪರೀಕ್ಷಾ ಕ್ರಮದಲ್ಲಿ ಪಾಲ್ಗೊಳ್ಳಲು ಕೂಡ ಇದಕ್ಕೆ ಸಹಕರಿಸುವವರು ಪ್ರಚೋದನೆ ಮಾಡುವವರು ಶಿಕ್ಷಕರು ಬಾಹ್ಯ ಭಕ್ತಿಗಳ ವಿರುದ್ಧ ಕ್ರಿಮಿನಲ್ ಕೇಸ್ ಆಗ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನಾರಲ್ಲಿ ದ್ವಿತೀಯ ಪಿ ಯು ಸಿ ಕೆಮಿಸ್ಟ್ರಿ ಪೇಪರ್ ಲೀಕ್ ಆಗಿತ್ತು ಎರಡು ಬಾರಿ ಲೀಕ್ ಆಗಿತ್ತು ಈ ನೆಲೆ ಸರ್ಕಾರ ಬಂದ್ಬಿಟ್ಟು ಕಾಯ್ದೆಯನ್ನು ರೂಪಿಸಿತ್ತು ಆ ಪ್ರಕಾರ ಯಾವುದೇ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದರೆ ಮೂರರಿಂದ ಐದು ವರ್ಷ ಜೈಲು ಹಾಗೂ ಐದು ಲಕ್ಷ ದಂಡ ವಿಧಿಸ್ತೀವಿ ಅಂತ ಹೇಳಿದ್ರೆ ಈ ರೀತಿ ಮಾಡ್ತೀವಿ ಅಂತ ಹೇಳಿದಾರೆ ಸುಮ್ಮನೆ ಅವರು ಅವ್ರು ಹೇಳೋದ್ರೆ ಆಗೋದಿಲ್ಲ ಏನಾದ್ರೂ ಕ್ರಮ ಕೈಗೊಳ್ಳೋರು ಆಗುತ್ತೆ ಯಾರು ಇಲ್ಲಿ ಲೀಕ್ ಆಯ್ತು ಅಂತ ಡೆಫಿನೆಟ್ಲಿ ಶಿಕ್ಷಕರಿಂದ ಲೀಕ್ ಆಗಿರುತ್ತೆ ಈ ಒಂದು ದಿನ ಮುಂಚೆ ಕಾರ್ಯಕ್ರಮ ಮಾಡಿದ್ರು ಯಾಕೆ ಶಿಕ್ಷಕರಿಂದ ಲೀಕ್ ಆಗಿದೆ ಯಾಕೆ ಲೀಕ್ ಆಗಿದೆ ಇಲ್ಲಿಂದ ಲೀಕ್ ಆಗಿದೆ ಅಥವಾ ಅಧಿಕಾರಿಗಳ ಲೀಕ್ ಆಗಿದೆ ಅನ್ನೋದನ್ನ ದೃಢಪಡಿಸಿದ್ರೆ ಮಾತ್ರ ಹೆಲ್ಪ್ಫುಲ್ ಆಗುತ್ತೆ